ಮಂಗಳೂರು ಹುಡುಗಿ ಹುಬ್ಬಳ್ಳಿ ಹುಡುಗ ನೋಡಿ ಇವರ ಲವ್ ಸ್ಟೋರಿ ಬೆಳಗ. ಇಡೀ ಆಫೀಸೇ ಖಾಲಿ ಆಗದ, ನೀವು ಒಬ್ಬರೇ ಆದಿರಿ? ಅಷ್ಟು ಮಂದಿ ಅಮೆರಿಕಕ್ಕೆ ಹೋಗ್ಯಾರ ಸರ್? ಅದು ಇವಾಗ ಲಂಚ್ ಹೌಸು, ಎಲ್ರು ತಿನ್ನಕ್ ಹೋಗಿದ್ದಾರೆ ಸರ್. ಅಯ್ಯೋ ಶಿವನ, ಹಿಂಗ ರಾಜ ಅವರು ಅಶ್ವಾಗ ಲಂಚ ತಿಂತೀರಿ? ಇಂಥ ಆಫೀಸ್ ಆಗದಾನೇನ್ ನನ್ನ ಮಗ? ಈಗೆಲ್ಲ ಅದನ್ನು ಫೋನ್ ನಂಬರ್ ಕೊಡ್ರಿ, ಅಡ್ರೆಸ್ ಕೊಡ್ರಿ, ನಾನು ಹೋಗಿ ಬರ್ತೀನಿ. ಅಮೆರಿಕಾಗ ಹೋಗಿ ಬರ್ತೀರಾ ಸರ್? ಪಾತಾಳ ಆಗಿದ್ರು ಹೋಗದ ಮಗ ಅಂದ್ರೆ ಸುಮ್ನೆ ಹೇಳ್ರಿ ಸರ್. ಅದು ಆಕ್ಚುಲಿ ನಾನು ನಿಮ್ಗೊಂದು ಸತ್ಯ ಹೇಳ್ಬೇಕಿತ್ತು. ಸತ್ಯ ಸತ್ಯ ಅಂದ್ರೆ ಇದುವರೆಗೂ ನೀವ್ ಹೇಳಿದ್ದೆಲ್ಲ ಸುಳ್ಳೇನ್ರಿ? ಏನದು ಸತ್ಯ, ಏನದು ಸತ್ಯ? ಕೂಲ್ ಸರ್ ಕೂಲ್, ನಾನ್ ಹೇಳಿದ್ದ ಆತರ ಅಲ್ಲ ಸರ್. ನಾನ್ ಏನ್ ಹೇಳಕ್ ಬಂದೆ ಅಂತ ಅಂದ್ರೆ, ಅದು ಆಕ್ಚುಲಿ ಅದು ಅಮೆರಿಕಾನಲ್ಲಿ ತುಂಬಾ ಅರ್ಜೆಂಟ್ ಕೆಲ್ಸ ಇತ್ತು. ಆಕ್ಚುಲಿ ಈ ಆಫೀಸ್ ಅಲ್ಲೇ ನಿಮ್ ಮಗನ್ಗಿಂತ ಬುದ್ಧಿವಂತರು ಯಾರು ಇಲ್ಲ ಸರ್, ಅದಕ್ಕೆ ಅವನನ್ನೇ ಕಳ್ಸಿದ್ದು. ನೀವು ಕೂಡ ನೋಡೋದಕ್ಕೆ ಒಳ್ಳೆಯವ್ರ ತರ ಕಾಣಿಸ್ತೀರಾ, ನೀವು ಈ ತರ ಗಲಾಟೆ ಎಲ್ಲ. ಆತು ಬಿಡ್ರಿ, ನನ್ನ ಮಗ ಅಮೇರಿಕದಲ್ಲದನ ಅಂದ್ರೆ ನಮಗೂ ಖುಷಿ ವಿಚಾರ ಅಲ್ಲೇನ್ರಿ. ನೀವು ಬೇರೆ ನನ್ನನ್ನು ಒಳ್ಳೆಯವ ಅಂತ ಹೇಳಿದ್ರಿ. ಆತು ಬಿಡ್ರಿ, ಆದ್ರೆ ನನ್ನ ಮಗನ ಕಡೆಯಿಂದ ಫೋನ್ ಮಾಡಿಸ್ಬೇಕು. ಖಂಡಿತ ಸರ್, ಖಂಡಿತ ಅವನ ಕಡೆಯಿಂದ ನಿಮ್ಗೆ ಫೋನ್ ಮಾಡಿಸೇ ಮಾಡಿಸ್ತೀನಿ ಸರ್, ಆದಷ್ಟು ಬೇಗ. ಆತ್ರಿ ಥ್ಯಾಂಕ್ಸ್ ರೀ, ಬರ್ತೀನಿ ರೀ. ಹಾಂ ಸರ್. ಸುಮೋ ರೆಮೋ ಸರ್, ರೆಮೋ ಪರವಾಗಿಲ್ಲ ಸರ್, ನೀವು ಸುಮು ಅಂತಾನೆ ಕರೀರಿ, ಹೋಗಿ ಬನ್ನಿ ಸರ್. ರೋಮೋ ಲೋ ಅನಿರುದ್ಧ, ಎಲ್ಲಯ್ಯ ಇದೆಯಾ, ಯಾಕಯ್ಯ ಹಿಂಗೆ ಟೆನ್ಷನ್ ಕೊಡ್ತಾ ಇದೆಯಾ? ನನಗದೆಲ್ಲ ಹೇಳಬೇಡಿ, ಇನ್ಫಾರ್ಮೇಶನ್ ಆದಷ್ಟು ಬೇಗ ಕಲೆಕ್ಟ್ ಮಾಡಿ. ಓಕೆ ಸರಿ, ಬೈ. ಜಗದಾಂಬ, ನನ್ಗೆ ಅರ್ಜೆಂಟಾಗಿ ಕೆಲವು ಇನ್ಫಾರ್ಮೇಶನ್ಸ್ ಬೇಕಿತ್ತು. ಬರೀ ಇನ್ಫಾರ್ಮೇಶನ್ ಏನು, ಕೆಲಸನ ಅವ್ರ ಹತ್ರನೇ ಮಾಡಿಸ್ತಿದ್ದೆ. ಅವ್ರು ಕಿಡ್ನಾಪ್ ಆಗಿದ್ದಾರೆ ಅನ್ನೋ ಟೆನ್ಷನಲ್ಲಿ ನಾನಿದ್ರೆ ನಿನಗೆ ನಿನ್ನ ಕೆಲಸದ್ದೇ ಚಿಂತೆ. ನಾನು ಅಷ್ಟು ಸ್ವಾರ್ಥಿ ಅಲ್ಲ, ನನಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಕೂಡ ಅನಿರುದ್ಧ ಸರ್ ಬಗ್ಗೆನೇ. ಅದೇನಪ್ಪ ಅನಿರುದ್ಧ ಸರ್ ಬಗ್ಗೆ ನಿನಗೆ ಗೊತ್ತಿಲ್ಲದೆ ಇರೋದು, ನನಗೆ ಗೊತ್ತಿರೋದು? ಅದು ಅವ್ರು ಕಿಡ್ನಾಪ್ ಆಗೋಕ್ಕೂ ಮುಂಚೆ ಅವ್ರು ಅಟೆಂಡ್ ಮಾಡಿರೋ ಮೀಟಿಂಗಲ್ಲಿ ನೀವಿದ್ರಿ. ಹೌದು ನಾನಿದ್ದೆ, ಅದು ಆಫೀಸಿನ ಕಾನ್ಫಿಡೆನ್ಷಿಯಲ್ ಮೀಟಿಂಗು, ಅದರಲ್ಲಿ ಹೊರಗಡೆ ಅವ್ರಿಗೆ ಯಾರಿಗೂ ಎಂಟ್ರಿ ಇಲ್ಲ, ಅದಕ್ಕೆ ನಿನ್ನನ್ನು ಕರ್ಕೊಂಡಿಲ್ಲ. ಓಕೆ ಪರವಾಗಿಲ್ಲ, ಇನ್ನು 2 ತಿಂಗಳಲ್ಲಿ ನಾನು ಆ ಕಂಪ್ನಿ ಒಳಗಿನವಳೆ ಆಗ್ತೇನೆ. ಎನಿವೇಸ್, ನನಗೆ ಗೊತ್ತಾಗಬೇಕಾಗಿರೋದು ಆ ಮೀಟಿಂಗ್ನಲ್ಲಿ ಕಾಂಪಿಟೇಟರ್ಸ್ ಕಂಪ್ನಿಗೆ ಫೇವರ್ ಆಗೋ ಥರ ಎಂತಾದರೂ ಡಿಸ್ಕಷನ್ ನಡೀತಾ? ಅದೆಲ್ಲ ನಿನಗೆ ಯಾಕೆ? ನಮ್ಮ ಬಾಸ್ನ ಯಾರು ಕಿಡ್ನಾಪ್ ಮಾಡಿದ್ರು, ಎಂತ ಕಿಡ್ನಾಪ್ ಮಾಡಿದ್ರು ಅಂತ ಪತ್ತೆ ಹಚ್ಚಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಓಹೋ, ಮೇಡಮ್ ಅವ್ರು ಇನ್ವೆಸ್ಟಿಗೇಷನ್ ಶುರು ಮಾಡಿ ಅವ್ರನ್ನ ಕಾಪಾಡೋ ಸಾಹಸ ಕೈ ಹಾಕಿದ್ದೀರೇನೋ? ಈಗ ಅದೆಲ್ಲ ಮುಖ್ಯ, ನಮ್ಮ ಬಾಸ್ ನಮಗೆ ವಾಪಸ್ ಸಿಗ್ಬೇಕಲ್ವಾ? ನೀನು ಇದನ್ನೆಲ್ಲ ಯಾಕೆ ಮಾಡ್ತಿದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರನ್ನ ಪಟಾಯಿಸಿ ಅವ್ರ ಮನ್ಸಿಗೆ ಎದ್ದು ನೀನು ಅವ್ರ ಜೊತೆ ಪರ್ಮನೆಂಟ್ ಆಗಿರಕ್ಕೆ ತಾನೇ? ನಾನ್ ಸೆನ್ಸ್, ಖಂಡಿತ ಅಲ್ಲ. ಪ್ಲೀಸ್ ನಂಗೆ ಹೆಲ್ಪ್ ಮಾಡಿ, ಮೊದಲು ಸರ್ ಎಲ್ಲಿದ್ದಾರೆ ಅಂತ ಗೊತ್ತಾದ್ರೆ ಮುಂದೆಂತ ಮಾಡಬೇಕು ಅಂತ ಗೊತ್ತಾಗ್ತದೆ. ಓಕೆ ಓಕೆ, ಆ ಕಿಡ್ನಾಪರ್ಸ್ ಏನಾದ್ರು ದುಡ್ಡು ಡಿಮ್ಯಾಂಡ್ ಮಾಡಿದ್ರೆ ಪೂರ್ತಿ ದುಡ್ಡು ನಾನೇ ಕೊಟ್ಟು ಬಿಡ್ಸ್ಕೊಂಬರ್ತೀನಿ. ಆಯಿತು, ಮೊದಲು ಅನಿರುದ್ಧ ಸರ್ ಎಲ್ಲಿದ್ದಾರೆ ಅಂತ ಗೊತ್ತಾಗಲಿ, ಅದಾಮೇಲೆ ಅವ್ರು ಎಲ್ಲೇ ಇರಲಿ ನಾನು ಅವ್ರನ್ನ ಕಂಡು ಹಿಡ್ದೇ ಹಿಡಿತೇನೆ. ಓ ಚಾಲೆಂಜಾ? ಆಯಿತು, ನಿನ್ನ ದಾರಿಲಿ ನೀನು ಹಿಡಿ, ನನ್ನ ದಾರಿಲಿ ನಾನು ಹಿಡಿತೀನಿ, ಯಾರು ಗೆಲ್ತಾರೆ ನೋಡೋಣ. ಚಾಲೆಂಜಾ? ಚಾಲೆಂಜಾ, ನನಗೆ ಅನಿರುದ್ಧ ಸರ್ ಸಿಗೋದು ಮುಖ್ಯ. ಈ ಡೈಲಾಗ್ ಎಲ್ಲ ಬೇಡ, ಚಾಲೆಂಜ್ ಒಪ್ಕೋತಿಯಾ? ಅದರಿಂದ ಅನಿರುದ್ಧ ಸರ್ ಸಿಗ್ತಾರೆ ಅಂತಾದರೆ ಖಂಡಿತ ಮಾಡ್ತೇನೆ ಚಾಲೆಂಜ್. ನೋಡೋಣ ಯಾರು ರೇಸಲ್ಲಿ ಗೆಲ್ತಾರೆ ಅಂತ. ನಿನ್ನ ರೇಸ್ ಶುರುವಾಗೋದು ಅನಿರುದ್ಧನ ಕರ್ಕೊಂಡು ಬರೋದಿರ್ಬೋದು, ಆದರೆ ನನ್ನ ರೇಸ್ ಶುರುವಾಗೋದೇ ಅಲ್ಲಿಂದ. ಅವನನ್ನ ಯಾರು ಪಡಿತಾರೆ ಅಂತ ನೋಡ್ತಾ ಇರು, ಟ್ರ್ಯಾಕ್ ಮೇಲಿದ್ದೀನಿ, ಅದಕ್ಕೆ ಏನು ಮಾಡ್ತೀನಿ ಅಂತ. ಇವಾಗ ಎಂತಹ ಪೇಚಿಗೆ ಸಿಕ್ಕಾಕೊಂಡೆ ಗೊತ್ತುಂಟ? ನಿಮಗೆ ಹೆಲ್ಪ್ ಆಗ್ಲಿ ಅಂತ ಅಲ್ವಾ ನಾನು ಕಿಡ್ನಾಪ್ ಮಾಡಿದ್ದು?
ಅದೊಂದು ಪದ ಹೇಳಬೇಡಿ ಮಾರೆ, ಕಿವಿ ಹತ್ರ ಬಾಂಬ್ ಬ್ಲಾಸ್ಟ್ ಆದಾಗ ಆಗ್ತದೆ, ಅಷ್ಟು ಡೇಂಜರ್ ಅದು. ಯಾವ ಪದ ಅದು? ಈಗ ಹೇಳಿದ್ರಲ್ಲ ಅದು. ಎಲ್ಪ್ ಅಂತನ? ಹೆಲ್ಪಿಗೆ ಇಷ್ಟು ಬೆಂಕಿ ಬಿತ್ತು, ಹೆಣ್ಣು ಕಿಡ್ನಾಪ್ ಅಂತ ಹೇಳಿ. ಕಿಡ್ನಾಪ್ ಅಂತ ಹೇಳಿಲ್ವಾ ಮಾರೆ? ಅದು ಹೇಳ್ಬೇಡಿ. ಕಿಡ್ನಾಪ್ ಮಾಡಿರೋದೇ ನಿಜ ಅಂತೆ. ಹೇಳಿದ್ರೆ ಏನಂತೆ? ಓ ಪುಣ್ಯಾತ್ಮ, ಅದನ್ನು ಹೇಳಬೇಡಿ ಮಾರೆ, ನನ್ನ ಹೆಂಡತಿಗೆ ಸಹ ಗೊತ್ತಾಗಿದೆ. ನಾನು ಯಾವುದು ಆಗಬಾರ್ದು ಅಂತ ಅಂದ್ಕೊಂಡಿದ್ದು ಅದೇ ಆಗ್ತಿದೆ ಪುಣ್ಯಾತ್ಮ. ನಿಮ್ಮ ಹೆಂಡತಿಗೆ ವಿಷಯ ಗೊತ್ತಾಗಿದೆ, ಗೊತ್ತಾಗ್ಲಿ ಬಿಡಿ. ನನ್ನ ಹೆಂಡತಿ ಹೇಗೆ ಏನು ಅಂತ ನನಗೆ ಗೊತ್ತಿರೋದ ನಿಮಗೆ ಗೊತ್ತಿರೋದ? ಒತ್ತು ಮಾಡ್ಕೊಳ್ಳೋ ಹಾಗೇನಿಲ್ಲ ಬಿಡಿ. ಅಂದ್ರೆ ನನಗೆ ಗೊತ್ತಿಲ್ಲ ಅಂದೆ. ಅಯ್ಯೋ, ನನ್ನ ಹೆಂಡತಿ ಅನುಮಾನದ ಪ್ರಾಣಿ ಮರ್ರೆ. ಈ ಸೀಬೆಯರಾದ್ರೂ ಬಿಡ್ತಾರೇನು? ಇವಳು ಬಿಡುದಿಲ್ಲ ಮರ್ರೆ. ಒಂದು ವಿಷಯದ ಮೂಲಕ್ಕೆ ಹೋಗಿ ಅದನ್ನ ಅಗೆದು ಬಗೆದು ತೆಗೆದು ಹೊರಹಾಕುವ ತನಕ ಅವಳಿಗೆ ಸಮಾಧಾನ ಇರುವುದಿಲ್ಲ. ನಿಮ್ಮ ಹೆಂಗಸರು ಮಾತ್ರ ಅಲ್ಲ, ಎಲ್ಲ ಹೆಂಗಸರು ಅಷ್ಟೇ. ಸರಿ, ಅಂದ್ರೆ ಇವಾಗ ಏನೀಗ? ಅದೇ ಮಾರ್ರೆ, ನನ್ನ ಮಗಳ ಬಾಸ್ ಕಿಡ್ನಾಪ್. ಅದನ್ನ ಹೇಳಬಾರ್ದ ಅಂದ್ಕೊಳ್ಳೋದು ಅದೇ ಬರ್ತದೆ. ಅವಳಿಗೆ ಗೊತ್ತಾಗಿದೆ, ನನ್ನ ಮಗಳು ಬೇರೆ ಅಪ್ಸೆಟ್ ಆಗಿದ್ದಾಳೆ ಮಾರ್ರೆ. ಇನ್ನು ಏನು ಎತ್ತ ಹೇಗೆ ಅಂತ ಎಲ್ಲ ತಿಳಿತದೆ ಅವಳಿಗೆ. ಹೇಗೆ ತಿಳಿಯುತ್ತೆ ಕವಿಗಳೇ? ನಿಮ್ಮ ಮೇಲೆ ಹೇಗೆ ಡೌಟ್ ಬರುತ್ತೆ ಅಂತ ಅವರೇ ಹೇಳಿತಾನೆ, ಅವನು ಏನಾದ್ರೂ ಮಾಡುವಂತ. ಅದಕ್ಕೆ ಕಿಡ್ನಾಪ್ ಮಾಡ್ತೇ ಅಂತ ಹೇಳಿ. ಈ ಹೆಂಗಸರು ಅಂದ್ರೆ ಹಾಗೆ ಮಾರ್ರೆ, ಅದು ಮಾಡಿ ಇದು ಮಾಡಿ ಅಂತೆಲ್ಲ ಏನೇನೋ ಮಾಡ್ಲಿಕ್ಕೆ ಪ್ರೇರೇಪಿಸ್ತಾರೆ, ಆಮೇಲೆ ಜವಾಬ್ದಾರಿಗೆ ಸಿಗುದಿಲ್ಲ ಅವರು. ಹೌದೌದು, ನೀವ್ ಹೇಳಿದ್ದು ಕರೆಕ್ಟೇ ಬಿಡಿ. ಇವ್ರೇ, ನಾನು ನಿಮ್ಗೆ ದುಡ್ಡು ಕೊಟ್ಟದ್ ಯಾಕೆ ಹೇಳಿ? ನಮ್ಮ ಹುಡುಗಿ ಮೊಬೈಲ್ ಕರೆನ್ಸಿಗೆ, ಅಂದ್ರೆ ಕಾರ್ ಬಾಡಿಗೆಗೆ, ಶೆಡ್ ಬಾಡಿಗೆಗೆ, ಊಟಕ್ಕೆ, ತಿಂಡಿಗೆ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಓಕೆ 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 ಓಕೆ. ಈ ಎಕ್ಸೆಟ್ರಾದಲ್ಲಿ ನನ್ನ ಹೆಂಡತಿಗೆ ಗೊತ್ತಾಗಬಾರ್ದು ಅಂತ ಒಂದು ವಿಷಯ ಇತ್ತಲ್ಲ, ಅದು ಮಾಮೂಲಿನೇ ಬಿಡಿ. ಮಾಮೂಲಿ ಅಂತ ಸಾವ? ಅವಳಿಗೆ ಗೊತ್ತಾಗ್ಲಿಲ್ವಾ? ಗೊತ್ತಾಯ್ತು, ಆದ್ರೆ ನನ್ನಿಂದ ಗೊತ್ತಾಗ್ಲಿಲ್ವಲ್ಲ. ನಿಮ್ಮಿಂದ ಗೊತ್ತಾಗಿದ್ಯಾ, ಇನ್ನೊಬ್ಬನಿಂದ ಗೊತ್ತಾಗಿದೆ? ನನ್ಗೆ ಅದು ಮುಖ್ಯ ಅಲ್ಲ, ಗೊತ್ತಾಗಿದ್ದು ನಿಜವಾ? ಅದು ನಿಜನೇ. ವಾಪಸ್ ಕೊಡಿ. ಕವಿಗಳೇ ಕವಿಗಳೇ, ಅಯ್ಯೋ ಜುಜುಬಿ, 3,000 ಡೈರೆಕ್ಟ್ರೇ ಡೈರೆಕ್ಟ್ರೇ. 3, 30 ಸಂಖ್ಯೆ ಮುಖ್ಯ ಅಲ್ಲ, ದುಡ್ಡು ಮುಖ್ಯ. ವಾಪಸ್ ಕೊಡಿ. 30 ನಾನು ಕೊಟ್ಬಿಡ್ತಿದ್ದೆ. 3 ನನಗೂ ಅವಮಾನ, ನಿಮ್ಗೂ ಅವಮಾನ. 3 ಮಹಾನ? ನನ್ನ ದುಡ್ಡು ನಂಗೆ ವಾಪಸ್ ತಗೊಳ್ಲಿಕ್ಕೆ ಅವಮಾನ ಅಂತ ಸಾವ? ನೋಡಿ, ದುಡ್ಡಿನ ಪ್ರಶ್ನೆ ಅಲ್ಲ, ದುಡ್ಡು ತಗೊಂಡು ನಿಮ್ಮ ಕೈಲಿ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ, ಕರೆಕ್ಟ್ ಅಲ್ಲ? ವಾಪಸ್ ಕೊಡಿ. ಕೊಡ್ಲೇಬೇಕಾ? ಕೊಡ್ಲೇಬೇಕು, ಇಲ್ಲಾಂದ್ರೆ ಇನ್ನೊಬ್ಬಂದು ಕಿಡ್ನಾಪ್ ಆಗ್ತದೆ. ಯಾರ್ದು? ನಿಮ್ಮದು. ವಾಪಸ್ ಕೊಡಿ, ಬೇಗ ಕೊಡಿ, ಟೈಮ್ ಇಲ್ಲ. ಪರವಾಗಿಲ್ಲ, ನಾನು 1,000 ಜಾಸ್ತಿ ಇದೆ ನನ್ನ ಕೈಯಿಂದ ಸಹ, ನೀವು ಹೀಗೆ ಕಿತ್ಕೊಂಡದ್ದು ಪರವಾಗಿಲ್ಲ, ನಾನು ನೆನೆಸ್ಕೊಳ್ತೀನಿ, ನೀವು ಹೊರಡಿ. ಹೋಗುದಿಲ್ವಾ? ಪರವಾಗಿಲ್ಲ, ನಾನೇ ಹೋಗ್ತೀನಿ. ಕವಿಗಳೇ ಕವಿಗಳೇ, ಒಂದ್ ನಿಮಿಷ. ಅಲ್ಲ, ನನಗೆ ಟೋಪಿ ಆಗ್ಬಿಟ್ನಲ್ಲ. ನಾನ್ ತಕೊಂಡಿದ್ದು ಕಿಡ್ನಾಪ್ ವಿಷಯ ಹೇಳೋದಿಲ್ಲ ಅಂತ ನಾನು ಹೇಳೇ ಇಲ್ವಲ್ಲ. ಓಹೋ ಕವಿಗಳೇ, ಡೈರೆಕ್ಟರ್ಗೆ ಕತೆನಾ? 3,000 30,000 ವಸೂಲಿ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಶವಂತ್ ಕುಮಾರ ಅಲ್ಲ. The number you are trying to call is currently not reachable.
ನೀನೆಂತ ಹುಡುಕುದ? ಅಮ್ಮ ಇಲ್ಲೆಲ್ಲೂ ಸುತ್ತಮುತ್ತ ಇಲ್ವಲ್ಲ? ಇಲ್ಲ, ಯಾಕೆ? ನಾನು ಒಂದಷ್ಟು ಗ್ರೌಂಡ್ ವರ್ಕ್ ಮಾಡಿದ್ದೇನೆ. ಗ್ರೌಂಡ್ ವರ್ಕ್? ನೀನು ಯಾವಾಗ ವ್ಯವಸಾಯ ಮಾಡಲಿಕ್ಕೆ ಹೊರಟದ್ದು? ಪಪ್ಪ, ಹಾಗಲ್ಲ, ನಮ್ಮ ಬಾಸ್ ಕಿಡ್ನಾಪ್ ಆಗಿದಾರಲ್ಲ, ಅದರ ಬಗ್ಗೆ ನನಗೊಂದು ಅನಿಸ್ತಾ ಉಂಟು. ಕಿಡ್ನಾಪ್ ಮಾಡಿರೋ ಅವರು ಅಷ್ಟು ಡೇಂಜರ್ ಮನುಷ್ಯರಲ್ಲ ಅಂತ. ಇಲ್ಲ, ಅವರಷ್ಟು ಡೇಂಜರ್ ಏನಲ್ಲ ಪಾಪ ಅವರು. ನಿಮಗೂ ಗೊತ್ತಾಯ್ತದು? ಎಂತ ಪಾಪ, ನೀವೇ ಕಂಡು ಹಿಡ್ದಿರೋ ಹಾಗೆ ಆಡ್ತಿದ್ದೀರಿ. ಅದಲ್ಲ, ನಾನು ಹೇಳಿದ್ದು ಅವರು ಡೇಂಜರ್ ಮನುಷ್ಯರು ಅಲ್ಲ ಅಂತ ನಿನಗೂ ಹೇಗೆ ಗೊತ್ತಾಯ್ತು ಅಂತ ಕ್ವಶನ್ ಮಾಡಿದ್ದು ನಾನು. ಅದೆಂತ ಗೊತ್ತುಂಟ, ನಾನು ಆಫೀಸ್ಗೆ ಹೋಗಿ ವಿಚಾರಿಸ್ದೆ, ಅವರು ಮೀಟಿಂಗ್ ಮುಗಿಸಿ ನಮ್ಮನೆಗೆ ಬರುವವರಿದ್ರಂತೆ, ಹಾಗೆ ಹೇಳಿ ಹೊರಟಿದ್ದಾರೆ. ಮತ್ತೆ ಬರ್ಲಿಲ್ವಲ್ಲ ಇಲ್ಲಿಗೆ? ಎಲ್ಲಿ ಬರ್ತಾರೆ ಪಾಪ, ಮಧ್ಯದಲ್ಲೇ ಕಿಡ್ನಾಪ್ ಆಗಿದಾರಲ್ಲ. ಹೌದು, ಕರೆಕ್ಟ್ ಕರೆಕ್ಟ್. ಯಾರಂತೆ ಕಿಡ್ನಾಪ್ ಮಾಡಿದ್ಯಾರಂತೆ? ಯಾರು ಅಂತ ಗೊತ್ತಾಗಿಲ್ಲ, ಆದ್ರೆ ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಾಗಿದೆ. ಗೊತ್ತಾಯ್ತಾ? ಅದಕ್ಕೆಂತ ಗಾಬ್ರಿ, ಖುಷಿ ಪಡ್ಬೇಕಲ್ವಾ? ಅವರು ಆಫೀಸ್ನಿಂದ ಮೇನ್ ರೋಡ್ ಕಡೆ ಹೊರಟಿದ್ದಾರೆ. ಅವರನ್ನು ಯಾರೋ ಅಡ್ರೆಸ್ ಕೇಳುವ ನೆಪದಲ್ಲಿ ನಿಲ್ಲಿಸಿದ್ದಾರೆ. ಮತ್ತೆ ಆ ಅಡ್ರೆಸ್ ಕೇಳುವವರು ಹೇಗೆ ಹೋಗಬೇಕು ತೋರಿಸಿ ಅಂತ ಬೈಕ್ ಇಳಿಯೋ ಹಾಗೆ ಮಾಡಿದ್ದಾರೆ. ಅವರು ಬೈಕ್ ಇಳಿದು ಕಾರ್ ಕಡೆ ಹೋದರು. ಆ ಕಾರು ಇನೋವಾ. ಓ, ಕರೆಕ್ಟ್. ಹೇಳಿದ ಕಾರಲ್ಲಿ ಕರ್ಕೊಂಡೋಗಿದ್ದಾರೆ. ಏನಿಲ್ಲ, ಇನೋವಾಗ ಅಂತ ದುಡ್ಡು ತಗೊಂಡು ಬೇರೆ ಕಾರಲ್ಲಿ ಹೋಗಿಲ್ವಲ್ಲ ಅಂತ ಹೇಳಿದೆ. ಪಪ್ಪ, ಎಂತ ಹೇಳ್ತಿದ್ದೀರಿ? ಏ, ಅದಲ್ಲ, ಎಂತ ಕನ್ಫ್ಯೂಷನ್ ಮಾಡ್ರೆ. ಈ ಕಿಡ್ನಾಪರ್ಸ್ ಯಾಕೆ ಇನೋವಾ ಕಾರ್ ಯೂಸ್ ಮಾಡ್ತಾರೆ ಮಗಳೇ? ಅದು ಬಿಡಿ ಪಾಪ, ಅವ್ರು ಇವ್ರನ್ನ ಕಾರೊಳಗೆ ತಳ್ಳಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಇದರಿಂದ ಎಂತ ಗೊತ್ತಾಗ್ತದೆ? ಬೆಂಗಳೂರಲ್ಲಿ ಅಂತ ಸಾವಿರ ಕಾರುಗಳುಂಟು. ಹೌದು, ಆದರೆ ಆ ಕಾರು ತುಮಕೂರು ರಸ್ತೆ ಕಡೆ ಹೋಗಿದೆ. ಓ, ಹಾಗಾದ್ರೆ ತುಮಕೂರಿಗೆ ಹೋಗಿರ್ಬೋದಲ್ಲ. ಇಲ್ಲ, ಸ್ಟ್ರೈಟ್ ಹೋದ್ರೆ ದಾವಣಗೆರೆ ಹೋಗುತ್ತೆ, ಅಲ್ಲಿ ಹೋಗಿರ್ಬೋದು. ಇಲ್ಲ, ಲೆಫ್ಟ್ ತಗೊಂಡ್ರೆ ಶಿವಮೊಗ್ಗ ಹೋಗ್ತದೆ, ಅಲ್ಲಿ ಹೋಗಿರ್ಬೋದು. ಅಥವಾ ಸೀದಾ ಮುಂದಕ್ಕೆ ಹೋದ್ರೆ ಮಂಗಳೂರು ಹೋಗ್ತದೆ. ಗ್ಯಾರಂಟಿ ಇಲ್ಲಲ್ಲ ಇಲ್ಲಿ ಹೋಗಿದ್ದಾರೆ ಅಂತ. ಪಪ್ಪ, ನಾನು ಅಷ್ಟು ತಿಳಿದ ಹೇಳ್ತೇನ, ಅಲ್ಲದೆ ಆ ಕಾರ್ ಅಷ್ಟು ಸ್ಪೀಡಾಗಿ ಹೋಗ್ತಿರ್ಲಿಲ್ವಂತೆ, ಅದರಲ್ಲಿ ನಮ್ಮ ಬಾಸ್ ಬಿಟ್ಟು ಬೇರೆ ಯಾರೂ ಇರ್ಲಿಲ್ವಂತೆ. ಓ, ಬಹುಶಃ ನಿಮ್ಮ ಬಾಸೇ ಓಡೋಗಿರ್ಬೋದು ಅಲ್ವಾ? ಇಲ್ಲಾಂದ್ರೆ ಒಳಗೆ ಕೂತವ್ರು ಕಾಣೋದಿಲ್ಲ ಅಂತಂದ್ರೆ ಎಂತ ಅರ್ಥ? ಕಾಣದಿರುವುದಕ್ಕೆ ಕಾರಣ ಇದೆ ಮಗಳೇ. ಅದ್ ಹೇಗ್ ಸಾಧ್ಯ ಪಪ್ಪ? ಈ ಕಿಡ್ನಾಪ್ ಮಾಡೋರು ತುಂಬಾ ಕುಳ್ಳಗಿದ್ರೆ ಅವ್ರು ಹೇಗೆ ಕಾಣೋದು? ಅಷ್ಟು ಕುಳ್ಳಗ್ ಯಾರು ಇರ್ತಾರೆ? ಇದ್ರು ಕಿಡ್ನಾಪ್ ಮಾಡ್ತಾರ? ಅದು ಜಾಣತನ ಮಗಳೇ, ಯಾರಿಗೂ ಗೊತ್ತಾಗಬಾರದು ಅಂತ ಆ ತರ ಮಾಡಿದ್ದಾರೆ. ವೇಷ್, ಇದು ಬುದ್ಧಿವಂತಿಕೆ ತಂದ್ರಿ. ನೀವೆಂತ ಕಿಡ್ನಾಪ್ ಮಾಡಿರುವವ್ರನ್ನ ಅವ್ರು ಮಾಡಿದ್ ಸರಿ ಅಂತ ಹೊಗಳ್ತಿದ್ದೀರಾ? ಏ, ಆ ತರ ಅಲ್ಲ, ಹೋಗಿ ಹೋಗಿ ನಿಮ್ಮ ಬಾಸ್ ಪಾಪ ಅವ್ರ ಕೈಗೆ ಸಿಕ್ಕಾಕೋಬೇಕಾ ಅಂತ ಹೇಳಕ್ ಬಂದೆ. ಅದ್ ಎಂತಾದ್ರೂ ಆಗಿರ್ಲಿ ಪಾಪ, ನೋಡಿ ನಾನೊಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದೇನೆ. ಇದು ನಮ್ಮ ಆಫೀಸ್, ಇಲ್ಲೇ ಸುತ್ತಮುತ್ತ ಎಲ್ಲಾದ್ರೂ ಕಿಡ್ನಾಪ್ ಆಗಿರ್ಬೋದು. ಈ ರಸ್ತೆಯಲ್ಲಿ 20 ಕಿಲೋಮೀಟರ್ ದಾಟಿದ್ದಾಗೆ ಸಿಟಿ ಕಳೀತದೆ, ಇಲ್ಲೇ ಎಲ್ಲಾದ್ರೂ ಅವ್ರನ್ನ ಬಚ್ಚಿಟ್ಟಿರ್ಬೋದಾ ಅಂತ. ಇರ್ಬಹುದು ಇರ್ಬಹುದು. ಏನೀಗ? ಮೊದಲು ನಾವು ಇಲ್ಲಿ ಸುತ್ತಮುತ್ತ ಎಲ್ಲಾದ್ರೂ ಸಂಶಯಾಸ್ಪದವಾದ ಮನೆ ಇದೆಯಾ ಅಂತ ಹುಡುಕ್ಬೇಕು. ಅದು ಇಲ್ಲ, ಯಾಕಂದ ಅದು ಕಿಡ್ನಾಪ್ ಮಾಡಿ ಯಾರನ್ನಾದ್ರೂ ಮನೆ ಒಳಗೆ ಇಟ್ಕೊಳ್ತಾರ? ಮನೆ ಅಲ್ಲದೆ ಇರ್ಬೋದು, ಆದ್ರೆ ಯಾವ್ದಾದ್ರು ಪಾಳ್ ಬಿದ್ದಿರೋ ಬಿಲ್ಡಿಂಗ್, ಅಂಗಡಿ ಅಥವಾ ಜನಾನೇ ಓಡಾಡ್ದಿರೋ ಶೆಡ್, ಗೋಡೌನ್. ಹಾ, ಇರ್ಬಹುದು ಇರ್ಬಹುದು, ಗೋಡೌನ್ ಇರ್ಬಹುದು ನೀನು ಹೇಳೋದು ನೋಡಿದ್ರೆ. ಹಾ, ಅದನ್ನ ಮೊದಲು ಹುಡುಕ್ಬೇಕು. ನೀನೆಂತ ಹುಡುಕುದು? ಬೇಡ, ನಿನ್ಗೆ ಇದೆಲ್ಲ ಬೇಡ. ಇಲ್ಲ ಪಾಪ, ನಾವಲ್ಲಿಗೆ ಹೋದ್ರೆ ನಮ್ ಬಾಸ್ ಸಿಕ್ಕೇ ಸಿಗ್ತಾರೆ ಅನ್ನೋ ನಂಬಿಕೆ ಇದೆ. ಸಿಕ್ಕೇ ಬಿಡ್ತಾರ? ನಿಮ್ಗೆಂತ ಬೇಜಾರು? ಬೇಜಾರಂತಕ್ಕೆ ಕಳೆದು ಹೋದವರು ಸಿಗ್ತಾರಂತಂದ್ರೆ ಬೇಜಾರಂತಕ್ಕೆ ಖುಷಿ. ಕಳೆದು ಹೋದದ್ದಲ್ಲ, ಯಾರೋ ಎಳ್ಕೊಂಡು ಹೋದದ್ದು, ಹಾಗಾಗಿ ಸಿಗ್ಲೇಬೇಕು. ನಾನು ಅದ್ರ ಇನ್ವೆಸ್ಟಿಗೇಷನ್ ಮಾಡ್ತೇನೆ. ನೀನು ನೀನೆಂತ ಎಂ ಬಿ ಎ ಮಾಡಿ ಮಾರ್ಕೆಟಿಂಗ್ ಕೆಲಸ ಮಾಡೋದು ಬಿಟ್ಟು ಅಂತ ಡಿಟೆಕ್ಟಿವ್ ಆಗ್ತೀನಿ ಅಂತ ಹೇಳ್ತೀಯಲ್ಲ? ನಮ್ಮವರಿಗೋಸ್ಕರ ಡಿಟೆಕ್ಟಿವ್ ಆಗ್ತೇನೆ, ಪೊಲೀಸು ಆಗ್ತೇನೆ, ಬಿಟ್ಟರೆ ರೌಡಿನೂ ಆಗ್ತೇನೆ. ಆಗ್ಬೇಕಾದ್ದೆ ರೌಡಿ ನೀನು, ಆಗ್ಬೇಕಾದ್ದೆ. ಈಗ ಹೋಗು, ನೀನು ಹುಡುಕು, ಸಿಗ್ತಾನ ನೋಡು. ಸಿಗ್ತಾನ ನೋಡು ಅಲ್ಲ, ನೋಡೋಣ. ಹ,
ಅಂದ್ರೆ ನನ್ನ ಜೊತೆ ನೀವು ಬರ್ತಿದ್ದೀರಾ ಬಾಸ್ ಅನ್ನು ಹುಡುಕ್ಲಿಕ್ಕೆ. ಕಿಡ್ನಾಪ್ ಮಾಡಿರೋರ ಸಂಬಂಧಿಕರ ಸರ್. ನಮಸ್ಕಾರ ಸರ್. ನೀವು ಇವರ ಬಾಸ್ ಅನ್ನು ಏನಾದ್ರು ನೋಡಿದ್ರ ಸರ್? ಯಾವ ಬಾಸ್ ರೀ? ನಮಗೆ ಗೊತ್ತಿರೋದು ಒಂದೇ ಬಾಸ್, ಬಿಗ್ ಬಾಸ್. ಅದಲ್ಲ ಸರ್, ಇವರ ಬಾಸ್ ಸ್ಮಾಲ್ ಬಾಸ್. ಪಾಪ ಪ್ಲೀಸ್ ಸರ್, ಇಲ್ಲಿ ಯಾರನ್ನಾದ್ರೂ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋದದನ್ನ ನೀವು ನೋಡಿದ್ರ? ಇಬ್ರು ಒಂದೇ ಪಾರ್ಟಿಗಳು, ನೀವು ನಮ್ಗೆ ಹೆಂಗ್ರಿ ಗೊತ್ತಾಗತ್ತೆ? ಯಾರಾದ್ರೂ ಕಿರ್ಚ್ತಾ ಹೆಲ್ಪ್ ಹೆಲ್ಪ್ ಅಂತ ಕೂಗಿದ್ದು ಬೆಳ್ಳಗೆ ಹ್ಯಾಂಡ್ಸಮ್ ಆಗಿದ್ದಾರೆ. ಆತರ ಕೇಳಿದ್ರೆ ಪಾಪ ಅವ್ರಿಗೆ ಎಂತ ಗೊತ್ತಾಗ್ತದೆ. ಓಕೆ ಸಾರಿ ಸರ್, ಡಿಸ್ಟರ್ಬ್ ಮಾಡಿದ್ದಕ್ಕೆ. ಸುಮ್ನೆ ರೀ, ಕಾರ್ ತುಂಬಾ ಸ್ಪೀಡ್ ಆಗಿ ಹೋಗ್ತಿತ್ತ, ಅದ್ರಲ್ಲಿ ಯಾರನ್ನಾದ್ರೂ ಕೈ ಬಾಯಿ ಕಟ್ಟಿ ಕೂರ್ಸ್ಕೊಂಡು ಹೋಗ್ತಿದ್ರ? ಅಲ್ಲ ಕಂದ, ಸ್ಪೀಡ್ ಆಗಿ ಹೋಗುವ ಕಾರಲ್ಲಿ ಅವನ ಕೈಕಾಲು ಕಟ್ಟಿದಾರ, ಕೈಕಾಲು ಮುರಿದಿದಾರ ಅಂತ ಹೇಗೆ ಗೊತ್ತಾಗ್ತದೆ? ಹೌದಲ್ವಾ, ಅಟ್ಲೀಸ್ಟ್ ಕಾರ್ ಕಾಣ್ತದಲ್ವಾ? 5 ಲಕ್ಷ ಕೇಳಿದಾರೆ ಅಂತಂದ್ರೆ ಅಷ್ಟು ಕಾಸ್ಟ್ಲಿ ಕಾರ್ ಏನಲ್ಲ ಅನ್ಸುತ್ತೆ. ಇಲ್ಲ ಇನ್ನೋ ಅಂತ ಹೇಳಿದ್ರಲ್ಲ. ಯಾರು ಹೇಳಿದ್ದು? ಅಲ್ಲ, ನಾವು ಅಲ್ಲಿ ಫಸ್ಟ್ ವಿಚಾರಿಸಿದ್ವಲ್ಲ, ಅವ್ರು ಹೇಳಿದ್ರಲ್ಲ. ಏ, ಇವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ, ಸುಮ್ನೆ ಸಾರಿ ಸಾರಿ ಡಿಸ್ಟರ್ಬ್ ಮಾಡೋದಕ್ಕೆ. ಈ ಕಿಡ್ನಾಪ್ ಮಾಡಿರೋದ್ರಿಂದ 5 ಲಕ್ಷ ಸಿಗುತ್ತೋ ಬಿಡುತ್ತೋ, ಟೈಮ್ ಟು ಟೈಮ್ ಊಟ ಅಂತೂ ಸಿಗ್ತಾ ಇದೆ ಕಣಪ್ಪ. ಯಾವಾಗ ನೋಡು ತಿನ್ನದೇ ಚಿಂತೆ, 5 ಲಕ್ಷ ಸಿಕ್ಕೇ ಸಿಗುತ್ತೆ ಕಣ. 5 ಲಕ್ಷ ಸಿಕ್ಕಿದ್ಮೇಲೆ ಎಸ್ಕೇಪ್ ಆಗ್ಬೇಕು, ಅದ್ರ ಬಗ್ಗೆ ಯೋಚನೆ ಮಾಡು. ಎಸ್ಕೇಪ್ ಯಾಕೆ? ಲೋ, ಸಿನಿಮಾದಲ್ಲಿ ನೋಡಿಲ್ವಾ, ದುಡ್ಡು ಸಿಕ್ಕಿದ ತಕ್ಷಣ ಫ್ಲೈಟ್ ತೋರಿಸಲ್ವಾ, ಫಾರಿನ್ ಕಾರ್ ಅಲ್ವಾ. ಈ 5 ಲಕ್ಷ ತಗೊಂಡು ಫಾರಿನ್ಗೆ ಹೋಗೋದಾ? ಓ, ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಈ ಫ್ಲೈಟ್ ಚಾರ್ಜ್ಗೂ ಸಾಕಾಗಲ್ಲ ಈ 5 ಲಕ್ಷ. ಹಂಗಾದ್ರೆ ಜಾಸ್ತಿ ಕೇಳು, ಒಂದು 50 ಲಕ್ಷ ಕೇಳು ಅವ್ರನ್ನ. ಅದರಲ್ಲಿ ಸೊನ್ನೆಗಳು ಎಷ್ಟಿರುತ್ತೆ ಅಂತ ಗೊತ್ತಾಕಂದ? ಯಾರಿಗೆ ಗೊತ್ತು, ಅದು ಎಷ್ಟಾದ್ರೂ ಇರಲಿ, ಸೊನ್ನೆ ನೀನು ಇಟ್ಕೋ, ದುಡ್ಡನ್ನ ನನಗೆ ಕೊಡು. ಒಂದೊಂದು ಮಗ ಕಣ, ನೀನು ಐಡಿಯಾ ನಂದು, ನನಗೆ ಸೊನ್ನೆನಾ? ಸರಿ ತಗೋ, ಊಟ ತಿನ್ಸೋನ್ಗೆ. ಏ, ಕಟ್ಬಿಚ್ಚಿದ್ರೆ ಡೇಂಜರ್ ಗುರು. ಲೋ, ನಾನೇನು ಅವ್ನ ಕೈ ಕಟ್ಟರೆ ಕಟ್ಬಿಚ್ಚು ಅಂದೇನೋ? ಅವ್ನು ಬಾಯಿ ತಿರುಕಿದ್ರು ಬಟ್ಟೆ, ಅದನ್ನ ತೆಗಿ, ಅನ್ನ ತುಂಬು, ನೀರು ಕುಡಿಸು, ಮತ್ತೆ ಬಟ್ಟೆ ತಿರುಕು ಅಷ್ಟೇ. ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ, ನೀನೇ ಮಾಡಪ್ಪ, ನಾನು ಯಾವತ್ತೂ ಮಾಡಿಲ್ಲ ಅದೆಲ್ಲ. ನಾನು ಯಾವತ್ತು ಮಾಡಿದ್ದೀನೋ? ಆಕ್ಟರ್ ಅದೊಂದು ಗಮನಿಸ ಕಣ್ಣಿರಬೇಕು. ಪುಷ್ಪಕ ವಿಮಾನದಲ್ಲಿ ಕಮಲ್ ಹಾಸನ್ ಮಾಡಿರೋದು ನೋಡಿಲ್ವಾ? ಬಾ ತೋರಿಸ್ತೀನಿ. ಏಯ್, ಯಾಕೋ ಅಲ್ಲಿ ಯಾರೋ ಹಿಂಗೆ ಪಾಸ್ ಆದ್ರು ಕಣೋ? ಯಾರು? ಮೋಸ್ಟ್ಲಿ ಪೊಲೀಸ್ ಅನ್ಸುತ್ತೆ, ಮುಸ್ತಿಲ್ ಬಂದಿರ್ಬೇಕು. ಹೌದಾ? ಎಸ್ ಸರ್.